ಸರ್ಕಾರದ ವಿರುದ್ಧ ಬಿಎಸ್ ಯಡಿಯೂರಪ್ಪ ಧರಣಿ ವಿಚಾರ ಬಿಜೆಪಿಯಲ್ಲಿ ಒಮ್ಮತ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ಇಬ್ರು ಇರ್ತಾರೆ ಬಹಳ ಸಂತೋಷ ಬಿಜೆಪಿ ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು ಒಳಗಡೆ ಅವಕಾಶ ಬಿಟ್ಟು ಹೊರಗಡೆ ಮಾಡ್ತೀನಿ ಅಂದ್ರೆ ಯಾರು ಹೇಳ್ತಾರೆ ಯಡಿಯೂರಪ್ಪ ಆದ್ರೂ ಆಗಲಿ ಯಾರಾದರೂ ಬರಲಿ ಅವರು ಯಾವುದಾದರೂ ಒಂದು ಕ್ಷೇತ್ರ ತೆಗೆದುಕೊಂಡು ಮಾತಾಡಲಿ बीजेपी ಎಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದೊಂದೇ ಕಾರಣ ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿ ಮಾತನಾಡಿದ್ದಾರೆ ನೀವು ಸದನದ ಹೊರಗೆ ಯಾಕ ಸ್ವಾಮಿ ಪ್ರತಿಭಟನೆ ಮಾಡ್ತೀರಾ ಏನು ಸಮಸ್ಯೆ ಆಗಿದೆ ಏನು ಅನ್ಯಾಯ ಆಗಿದೆ ಸರ್ಕಾರ ಏನು ಮಾಡ್ತಿಲ್ಲ ಅನ್ನೋದನ್ನ ಸದನದ ಒಳಗೆ ಕೂತೇ ಮಾತಾಡಿ ಅದಕ್ಕೆ ಅವಕಾಶ ಇದೆಯಲ್ಲ ಯಾಕ ಸುಮ್ಮನೆ ಗುಂಪು ಕಟ್ಕೊಂಡು ನೀವು ಸದನದ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಅನ್ನೋದು ಕಾಂಗ್ರೆಸ್ಗರ ಪ್ರಶ್ನೆ ಆಗಿದೆ ಒಂದು ಬಿಜೆಪಿಲಿ ಒಮ್ಮತ ಇಲ್ಲ ಅಂತ ಒಂದು ತೋರಿಸ್ತಾ ಇದೆ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ ಅಶೋಕ್ನ ಇಬ್ರು ಒಬ್ಬ ಪಕ್ಷದ ಅಧ್ಯಕ್ಷರು ಕೂಡ ಅಸೆಂಬ್ಲಿಲಿ ಇದ್ದಾರೆ ಬಹಳ ಸಂತೋಷ ಅವರು ಏನು ಸರ್ಕಾರ ತಪ್ಪು ಮಾಡಿದ್ಯಾ ಬಡತ ಇಲ್ಲಿ ಏನಾದ್ರು ಬರಗಾಲದಲ್ಲಿ ತೊಂದರೆ ಆಗಿದ್ಯಾ ಇಲ್ಲ ಅಂತಂದ್ರೆ ನಾವು ನಮ್ಮ ಕೆಲವು ಅನೇಕ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಿದ್ಬಿಟ್ಟು ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದ್ಬಿಟ್ಬಿಟ್ಟು ಒಳಗಡೆ ಇರೋ ಅವಕಾಶ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಕಟ್ಟಿಸಿದೀವಿ ಸರ್ಕಾರ ಅದ್ರ ಒಳಗಡೆ ಕೂತ್ಕೊಂಡು ಧ್ವನಿ ಎತ್ತಿ ಜನಕ್ಕೆ ತಿಳಿಸದ್ ಬಿಟ್ಬಿಟ್ಟು ಈಗ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂತಂದ್ರೆ ಯಾರು ಕೇಳ್ತಾರೆ ಯಡಿಯೂರಪ್ಪನವರು ಬರಲಿ ಯಾರು ಬರಲಿ ನಮ್ದೇನು ಅಭ್ಯಂತ ಏನಿಲ್ಲ ಅವರು ಅಸೆಂಬ್ಲಿಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ತಗೊಂಡು ಬಂದು ಅವರು ಮಾತಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಎಷ್ಟು ದುರ್ಬಲ ಆಗಿದೆ ಅವರ ಪಕ್ಷ ಅನ್ನೋದಕ್ಕೆ ಇದು ಒಂದು ಕಾರಣ ಒಳಗಡೆ ಜನ ಏನಲ್ಲಿ 66 ಜನನ 65 ಜನನ ಏನ್ ಕಳಿಸ್ಕೊಟ್ಟಿದಾರಲ್ಲ ಏಂತ ಕಳಿಸ್ಕೊಟ್ಟಿದ್ದಾರೆ ಒಳಗಡೆ ಮಾತಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ ಒಳಗಡೆ ಮಾತಾಡೋದು ಬಿಟ್ಬಿಟ್ಟು ನಾನು ಹೊರಗಡೆ ಮಾತಾಡ್ತೀನಿ ಅಂತ ಅಂದ್ರೆ ಯಾರು ಕೇಳ್ತಾ ಇದ್ರಲ್ಲ ಸದ್ಯ ಅವರ ವೈಫಲ್ಯ ಅವರ ದುರ್ಬಲ ಎಲ್ಲ ಇದರಿಂದ ಅರ್ಥ ಆಗ್ತಾ ಇದೆ ಒಂದು ಬಿಜೆಪಿಲಿ ಒಮ್ಮತ ಇಲ್ಲ ಅಂತ ಒಂದು ತೋರಿಸ್ತಾ ಇದೆ